ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಇನ್ನೊಂದು ರೀತಿಯಾದ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನನ್ನು ನೋಡೋಣ ಅದಕ್ಕೂ ಮುಂಚೆ ಯಥಾಪ್ರಕಾರವಾಗಿ ಹೇಳೋ ರೀತಿಯಲ್ಲಿ ನಿಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಇಲ್ಲಿ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಆರಳೆ ದಾರವನ್ನು ಪೂರ್ತಿಯಾಗಿ ಸೂಚಿಗೆ ಪೋನ್ಸಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಆರಳೆ ದಾರ ಇಲ್ಲ ಅಂದರೆ ಸಿಲ್ಕ್ ಥ್ರೆಡ್ಡನ್ನು ತಗೊಬೋದು ಆದರೆ ನಾವು ಫಸ್ಟ್ ಕಲಿತಾ ಇದ್ದೀವಿ ಇನ್ನು ಬೇಸಿಕ್ ಡಿಸೈನಲ್ಲಿ ಇದ್ದೀವಿ ಅಂತ ಆದರೆ ನೀವು ಕಲಿಬೇಕಾದ್ರೆ ಕಾಟನ್ ಥ್ರೆಡನ್ನು ತಗೊಳ್ಳಿ ಚೆನ್ನಾಗೇ ಬರುತ್ತೆ ನೀವು ಪೂರ್ತಿಯಾಗಿ ಕಲಿತ ಮೇಲೆ ಸಿಲ್ಕ್ ಥ್ರೆಡಲ್ಲಿ ಮಾಡ್ಬೋದು ನಾನೊಂದು ಲೈನನ್ನು ಹಾಕ್ಕೊಂಡಿದ್ದೀನಿ ಆ ಲೈನಿನ ಸ್ಟಾರ್ಟಿಂಗಲ್ಲಿ ದಾರವನ್ನು ತಗೋತಾ ಇದ್ದೀನಿ ಒಂದಿಷ್ಟು ದೂರಕ್ಕೆ ಸೂಜಿಯನ್ನು ಡೈರೆಕ್ಟಾಗಿ ಪೋಣಿಸ್ತಾ ಇದ್ದೀನಿ ಹಾಗೆ ಅದರ ಮಧ್ಯಭಾಗಕ್ಕೆ ಬರೋ ರೀತಿಯಲ್ಲಿ ಈ ಕಡೆ ಸೈಡಲ್ಲಿ ಸೂಜಿಯನ್ನು ತೆಕ್ಕೋತಾ ಇದ್ದೀನಿ ಆನಂತರ ಈ ಮಿಡ್ಲ್ ದಾರ ಎಲ್ಲಿದೆಯಲ್ಲ ಅಲ್ಲಿಗೆ ನಾನು ಸೂಜಿಯನ್ನು ಚುಚ್ಚಿ ಇದರ ಸ್ಟ್ರೈಟಲ್ಲಿ ಮತ್ತೆ ರೈಟ್ ಸೈಡಲ್ಲೂ ಕೂಡ ದಾರವನ್ನು ತೆಕ್ಕೋತಾ ಇದ್ದೀನಿ ಮತ್ತು ಈ ಮಿಟ್ಲೆ ದಾರಕ್ಕೇ ಪೋಣಿಸ್ಬೇಕು ಹಾಗೆ ನಾವು ಸ್ಟ್ರೈಟಾಗಿ ಸೂಜಿಯನ್ನು ತೆಕ್ಕೊಬೇಕು ಹೀಗೆ ಆದಮೇಲೆ ಈ ಮೂರು ದಾರದ ಒಳಗಡೆನೂ ಕೂಡ ಬಟ್ಟೆಗೆ ಚುಚ್ಚದೆ ಇರೋ ರೀತಿಯಲ್ಲಿ ಮೂರು ದಾರಕ್ಕೂ ಒಳಗಡೆ ನಾವು ಸೂಜಿಯನ್ನು ಹೀಗೆ ಪೋಣಿಸ್ಬೇಕು ಹೀಗೆ ಪೋನ್ಸ್ ಆದಮೇಲೆ ಇಲ್ಲಿ ಈ ಮಿಡ್ಲ್ ದಾರ ಏನಿದೆಯಲ್ಲ ಆ ದಾರಕ್ಕೆ ಆ ದಾರದ ಎಂಡಲ್ಲಿ ಸೂಜಿಯನ್ನು ಮತ್ತೆ ಚುಚ್ಚಬೇಕು ಆನಂತರ ಮತ್ತೆ ರೈಟ್ ಸೈಡಲ್ಲಿ ಅಥವಾ ಫಸ್ಟ್ ಲೆಫ್ಟ್ ಸೈಡಲ್ಲಿ ನಿಮಗೆ ಯಾವುದು ಈಸಿ ಆಗುತ್ತೋ ಆ ರೀತಿಯಾಗಿ ದಾರವ ಸೂಜಿಯನ್ನು ತೆಕ್ಕಿ ಮಿಡ್ಲಿಗೆ ಮತ್ತೆ ಚುಚ್ಚಿ ಮತ್ತು ನಾವೀಗ ಫಸ್ಟ್ ಲೆಫ್ಟಲ್ಲಿ ಚುಚ್ಚಿದ್ವಲ್ಲ ಈಗ ನಾನು ರೈಟ್ ಸೈಡಲ್ಲಿ ದಾರವನ್ನು ತಗೋತಾ ಇದ್ದೀನಿ ಈಗ ಆದಮೇಲೆ ಈ ಕಡೆಯಿಂದನೂ ಕೂಡ ಮಿಡ್ಲಿಗೆ ಬರೋ ರೀತಿಯಲ್ಲಿ ಚುಚ್ಚಬೇಕು ಆಮೇಲೆ ಒಂದಷ್ಟು ದೂರಕ್ಕೆ ಬರೋ ರೀತಿಯಲ್ಲಿ ಸೂಜಿಯನ್ನು ಸ್ಟ್ರೈಟ್ ಲೈನ್ ಅಲ್ಲಿ ಆ ಲೈನ್ ಏನಿದೆ ಅದರ ಮೇಲ್ಗಡೆಗೆ ತಗೋಬೇಕು ಈ ಮಧ್ಯ ಚೈನು ಮತ್ತು ಈ ಕಡೆ ಎರಡು ದಾರ ಇದೆಯಲ್ಲ ಅವು ಮೂರಕ್ಕೂ ಸೇರಿಸಿ ಬಟ್ಟೆಗೆ ಚುಚ್ಚಬಾರ್ದು ಚುಚ್ಚದೆ ಈ ದಾರವನ್ನು ನಾವು ತಗೋಬೇಕು ಆನಂತರ ಇಲ್ಲಿಗೆ ನಾವು ಮಿಡ್ಲ್ ದಾರದಲ್ಲಿ ಫಸ್ಟು ದಾರವನ್ನು ಇಟ್ಕೊಂಡಿದ್ವಲ್ಲ ಅಲ್ಲಿಗೆ ಚುಚ್ಚಬೇಕು ಹಾಗೆ ಈ ಸೈಡಲ್ಲಿ ಬರೋ ರೀತಿಯಲ್ಲಿ ಸೂಜಿಯನ್ನು ಚುಚ್ಚಿ ತೆಗೋಬೇಕು ಹೀಗೆ ಸೈಡಲ್ಲಿ ದಾರವನ್ನು ಮೇಲೆ ಮತ್ತೆ ಮಿಡ್ಲಲ್ಲಿ ಸೂಜಿಯನ್ನು ಚುಚ್ಚಿ ನಮ್ಮ ಲೆಫ್ಟ್ ಸೈಡಲ್ಲಿ ಕ್ರಾಸ್ ಆಗಿ ಬರೋ ರೀತಿಯಲ್ಲಿ ಸೂಜಿಯನ್ನು ಚುಚ್ಚಬೇಕು ಮಧ್ಯ ಚೈನು ಆ ಕಡೆ ಈ ಕಡೆ ಕೊಂಬು ಬಂದು ಬರುವ ರೀತಿಯಲ್ಲಿ ನಾವು ಈ ಡಿಸೈನನ್ನು ಮಾಡಬೇಕು ಯಾವ ರೀತಿಯಾಗಿ ಮಾಡಿದ್ವಿ ಅಂತ ಗೊತ್ತಾಯ್ತಲ್ವಾ ಮಿಡ್ಲಲ್ಲಿ ಎತ್ಕೊಂತೀವಿ ಈ ಮೂರು ದಾರದ ಒಳಗಡೆ ಬಟ್ಟೆಗೆ ಚುಚ್ಚದೇ ಇರೋ ರೀತಿಯಲ್ಲಿ ಸೂಜಿಯನ್ನು ಓಡಿಸಿ ಮತ್ತೆ ಮೇಲಕ್ಕೆ ದಾರವನ್ನು ಚುಚ್ಚಿ ಅದನ್ನು ಸೈಡಲ್ಲಿ ಅದೇ ಹೈಟಲ್ಲಿ ಸೈಡಲ್ಲಿ ತೆಕ್ಕೋಬೇಕು ಮತ್ತು ಮಿಡ್ಲಲ್ಲಿ ಮತ್ತೆ ಸೂಜಿಯನ್ನು ಚುಚ್ಚಬೇಕು ಮತ್ತು ನಮ್ಮ ಮತ್ತೊಂದು ಭಾಗದಲ್ಲಿ ಲೆಫ್ಟ್ ಅಥವಾ ರೈಟ್ ನಾವು ಫಸ್ಟ್ ರೈಟ್ ಹಾಕಿದ್ರೆ ಆಮೇಲೆ ಲೆಫ್ಟ್ ಹಾಕೋಬೇಕು ಲೆಫ್ಟ್ ಹಾಕೊಂಡ್ರೆ ರೈಟ್ ಹಾಕ್ಕೊಬೇಕು ಮತ್ತು ಮಧ್ಯದಲ್ಲಿ ಚುಚ್ಚಿ ಮುಂದಕ್ಕೆ ಬರುವ ರೀತಿಯಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಸೂಜಿಯನ್ನು ಮತ್ತೆ ತೆಗಿಬೇಕು ನೋಡಿ ಡಿಸೈನ್ ಈ ರೀತಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಪೂರ್ತಿಯಾಗಿ ಮುಗಿಸ್ಕೊಬರ್ತೀನಿ ಆಮೇಲೆ ಇದನ್ನು ಎಂಡ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ನಾವೀಗ ಎಂಡ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ದಾರವನ್ನು ತಗೊಂಡಿದ್ದೀನಿ ಮತ್ತು ಯಥಾ ಪ್ರಕಾರವಾಗಿ ಈ ಮೂರು ದಾರದ ಒಳಗಡೆ ಎತ್ಕೊಬೇಕು ಆಮೇಲೆ ಇಲ್ಲಿ ಚುಚ್ಕೊಬೇಕು ನಾವು ಹೇಗೆ ಡಿಸೈನ್ ಮಾಡ್ತೀವೋ ಹಾಗೆ ನೆಕ್ಸ್ಟ್ ಮತ್ತೆ ಅಲ್ಲಿ ಇದು ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಇಲ್ಲಿ ದಾರ ಸ್ವಲ್ಪ ಸಣ್ಣ ಆಗಿದ್ದರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಹೀಗೆ ಈ ಕಡೆಯೂ ರೈಟ್ ಸೈಡ್ ಲೆಫ್ಟ್ ಸೈಡು ಎರಡು ಕಡೆ ತಗೊಂಡು ಆದಮೇಲೆ ಒಳಗಡೆ ಹೀಗೆ ಚುಚ್ಚುತ್ತೀವಲ್ಲ ನಾವು ನೆಕ್ಸ್ಟ್ ಮಾಡೋದಿದ್ರೆ ಇಲ್ಲಿ ಇಲ್ಲಿ ತೆಗಿತೀವಿ ಇದನ್ನು ತೆಗೆದಿಲ್ಲ ಅಂದರೆ ಇಲ್ಲಿ ನಾವು ನಾಟ್ ಹಾಕ್ಕೊಂಡ್ರೆ ನಮ್ಮ ಈ ಡಿಸೈನ್ ಮುಗಿಯುತ್ತೆ ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಹಾಗೆ ಮಾರಂಗೋಲಿ ಮತ್ತು ಅವನಿ ಕಿಚನ್ನಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ